ನೀವು ಕೆಲವೊಂದು ಮನೆಯಲ್ಲಿ ನೋಡಿ, ಯಾರೋ ತಂದೆ ತಾಯಿ ಬೆಳಿಗ್ಗೆ ಇದ್ರೆ ಕೂಲಿಗೆ ಹೋಗ್ತಾ ಇರ್ತಾರೆ, ಟೈಮ್ ಆಗೋದು, ಒಂದಿನ ಅನ್ನ ಮಾಡಿರ್ತಾರೆ, ಸಾರು ಮಾಡಿರಲ್ಲ, ಒಂದಿನ ಅನ್ನ ಮಾಡಿರ್ಬೇಕಾಗಿರುತ್ತೆ, ಸಾರು ಮಾಡೋಕ್ಕಾಗಿರಲ್ಲ, ಯಾಕಂದ್ರೆ ಬಸ್ ಮಿಸ್ ಆಗುತ್ತೆ, ಕೆಲಸದ ಟೈಮ್ ಸರಿಯಾಗಿ ಹೋಗಲಿಲ್ಲ ಅಂದ್ರೆ ತೆಗ್ದಾಗ್ತಿದ್ರೆ ಬೈದ್ರೆ ಅದಕ್ಕೇನ್ ಮಾಡ್ತಾರೆ, ಅಲ್ಲಿಗೆ ಅಲ್ಲಿ ಬಿಟ್ಟು ಹೋಗಿರ್ತಾರಲ್ಲ, ಆ ಮನೆಯಲ್ಲಿ ಕಷ್ಟ ಗೊತ್ತಿರುತ್ತೆ, ಆ ಮನೆಯಲ್ಲಿ ಆ ಅನ್ನದ ಬೆಲೆ ಗೊತ್ತಿರುತ್ತೆ. ರಾತ್ರಿ ಸಾರನ್ನ ಬಿಸಿ ಮಾಡಿಕೊಂಡು ಊಟ ಮಾಡ್ತಾರಲ್ವ, ಆವಾಗ ಅವ್ರಿಗೆ ಅಲ್ಲಿ ಕಷ್ಟ ಗೊತ್ತಾಗಿರುತ್ತೆ. ಯಾವ ಮನೆಯಲ್ಲಿ ಆ ಮಕ್ಕಳಿಗೆ ಕಷ್ಟದ ಪರಿಪಾಠನ ನಾವು ಕಲಿಸದೇ ಇದ್ದಲ್ಲ, ಅವ್ರು ಏನೂ ಕಲಿಯಕ್ಕಾಗಲ್ಲ. ಆದರೆ ಒಂದು ಕುಟುಂಬದಲ್ಲಿ ಒಂದು ತಾಯಿ, ಒಂದು ಹೆಣ್ಮಗು ಆ ತಾಯಿ ಸ್ಥಾನನ, ಅತ್ತಿಗೆ ಸ್ಥಾನನ, ಮಗಳ ಸ್ಥಾನನ ತುಂಬಿದ್ದಾರೆ ಅಂತ ಅಂದಾಗ, ಬೇರೆ ಮನೆಯಿಂದ ಬಂದು ಒಂದು ಅತ್ತಿಗೆ ಸ್ಥಾನದಲ್ಲಿರುವಂಥವ್ರು ತಾಯಿ ಸ್ಥಾನನ ತುಂಬುತ್ತಾರೆ ಅಂದಾಗ, ಪ್ರೇಮದ ಯೋಗಿಯವರಲ್ಲಿ ಪರಿವರ್ತನೆ ಆಗುತ್ತೆ, ಜ್ಞಾನದ ಪರಿವರ್ತನೆ ಆಗುತ್ತೆ, ವಿಚಾರವಂತಿಕೆ ಆಗುತ್ತೆ ಅಂತಂದಾಗ, ಅದು ಜಗತ್ತು ಆರಾಧಿಸ್ತಾ ಇದೆ, ಅದನ್ನ ಜಗತ್ತು ಆರಾಧಿಸ್ತಾ ಇದೆ. ಸಂಬಂಧಗಳಿಗೆ ಬೆಲೆ ಏನು ಅನ್ನುವಂಥ ವಿಚಾರಕ್ಕೆ ತಾಯಿಯ ಸಂಬಂಧ ಎಷ್ಟು ಗೌರವನೋ, ಅತ್ತಿಗೆಯ ಸಂಬಂಧನೂ ಕೂಡ ಅಷ್ಟೇ ಗೌರವನ ತಂದುಕೊಡುವಂತ ರೀತಿ ನೀತಿ ಸಂಬಂಧಗಳನ್ನ ಗುರುತ್ಕೋತಾ ಇದೆ. ಸಂಬಂಧಗಳ ಬೆಲೆ ಇರಲ್ಲ ಈಗಿನ ಕಾಲದಲ್ಲಿ, ಆದ್ರೆ ಆಗಿನ ಕಾಲದಲ್ಲಿ ಯಾವ ಸಂಬಂಧ ಇದೆ? ಕೊಟ್ಟರೆಂದು ಕುಲಕ್ಕೆ ಒರೆದು ಅಂತಾರೆ. ಅದನ್ನ ನಾವು ತಂದೆ ತಾಯಿಗಳಿಗೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿರ್ತೀವೋ, ಮದುವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಒರೆದು ಅಂತಾರೆ. ಅಂದ್ರೆ ಆ ಕುಲದವರಲ್ಲ, ನಾವೇ ಕೊಟ್ಟಿರ್ತೀವಿ ಆ ಕುಲದವರು ಅಂತ ಹೇಳ್ತಾರೆ, ಹೌದಲ್ಲ? ಆ ಕುಲಕ್ಕೆ ಬಂದು ಆ ತಾಯಿ ಆ ಪ್ರೀತಿ ವಾತ್ಸಲ್ಯ ಮೈಗೂಡಿಸ್ಕೊಂಡು ಆ ಕುಟುಂಬದಲ್ಲಿ ತನ್ನ ಸ್ಥಾನಮಾನ ತುಂಬಿಕೊಳ್ಳಬೇಕಂದ್ರೆ ಅವಳ ತಪಸ್ಸು ಎಷ್ಟಿರುತ್ತೆ, ಪರಿಶ್ರಮ ಎಷ್ಟಿರುತ್ತೆ, ಅವಳ ತಿಳುವಳಿಕೆ ಎಷ್ಟಿರುತ್ತೆ. ಎಲ್ಲರೂ ಕೂಡ ಓದಿಂದಲೇ ನಾವು ಎಲ್ಲರೂ ಗೆಲ್ಲಕ್ಕಾಗಲ್ಲ, ದುಡ್ಡಿಂದಲೂ ಯಾರನ್ನೂ ಗೆಲ್ಲಕ್ಕಾಗಲ್ಲ, ದುಡ್ಡಿಂದಲೂ ಕೂಡ ಯಾರನ್ನೂ ಗೆಲ್ಲಕ್ಕಾಗಲ್ಲ, ಓದಿಂದಲೂ ಯಾರನ್ನು ಗೆಲ್ಲಕ್ಕಾಗಲ್ಲ. ಜ್ಞಾನವನ್ನ ವಿಚಾರವಂತಿಕೆಯಿಂದ ತಿಳ್ಕೊಂಡು ಮುಂದೆ ಬಂದಾಗ ಪ್ರತಿಯೊಬ್ಬರನ್ನು ಗೆಲ್ಬೋದು ಅಂತ ಹೇಳ್ತೀವಿ. ಬಹಳ ಜನ ಕುಲಬಾಂಧವರು, ನನಗೆ ಆತ್ಮೀಯರು ಇದ್ದಾರೆ, ನನಗೆ ಮಾರ್ಗದರ್ಶಕರು ಇದ್ದಾರೆ, ಅದರಲ್ಲಿ ಕೆಲವೊಬ್ಬರಿಗೆ ನನ್ನ ಎಲ್ಲ ವಿಚಾರದಲ್ಲೂ ನಾನು ಹೆಮ್ಮೆ ಪಡ್ತೀನಿ, ಇಷ್ಟಪಡ್ತೀನಿ, ಅವ್ರ ತಾಳ್ಮೆ ರೀತಿ ನೀತಿ ವಿಚಾರವಂತಿಕೆಗಳನ್ನ ಬಹಳ ಇಷ್ಟಪಡ್ತೀನಿ. ಕೆಲವೊಂದು ವಿಚಾರದಲ್ಲಿ ಅದೇ ತಾನೆ ತಾಯಿ ಸ್ಥಾನದಲ್ಲಿ ಇದ್ದು ವಿರೋಧ ಕೂಡ ಮಾಡ್ತೀನಿ, ಧೈರ್ಯವಾಗಿ ವಿರೋಧ ಮಾಡುವಂತ ಶಕ್ತಿ ತಿಳುವಳಿಕೆ ತಾಳ್ಮೆ ಮೂರು ಬರ್ತೀನಿ ಅಂತ ನಾನು ಹೇಳ್ತೀನಿ. ಆ ವಿಚಾರದಲ್ಲಿ ಬಂದಾಗ ಎಲ್ಲಿ ಯಾವ ವಿಚಾರನ ವಿರೋಧ ಮಾಡಬೇಕು, ಯಾವ ವಿಚಾರದ ನಾನು ಸರಿ ತಪ್ಪು ಅಂತ ಹೇಳಬೇಕು ಅನ್ನೋಂಥ ವಿಚಾರ ಬಂದಾಗ ಆ ಶಕ್ತಿ ಆ ಧೈರ್ಯ ತಾಳ್ಮೆ ಕೂಡ ನನಗಿದೆ ಅಂತ ಹೇಳ್ತಾ ನಾವು ವೇಮನ ಅವ್ರನ್ನ ನೋಡಲಿಲ್ಲ, ಅವರ ವಿಚಾರವಂತಿಕೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪದ್ಯಗಳಿದ್ದಾವೆ ಮತ್ತು ಜನರಲ್ಲಿ ಜನಸಾಮಾನ್ಯ ಮಟ್ಟದಲ್ಲಿ ಎಷ್ಟು ನೋಡಿದಾಗ ನಮಗೆ ಕೂಡ ಏನಿದ್ರ ಮೇಲೂ ಅವರಿಗೆ ವ್ಯಾಮೋಹ ಇಲ್ಲ, ಏನಿದ್ರ ಮೇಲೂ ವ್ಯಾಮೋಹ ಇಲ್ಲದೆ ಪ್ರತಿ ಊರುಗಳನ್ನು ತಿರುಗಾಡಿ ಜನಗಳಿಗೆ ಯಾವ ವಿಚಾರಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ರು, ಆಧ್ಯಾತ್ಮಿಕ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ರು ಅನ್ನೋವಂಥದ್ದನ್ನು ನೋಡಿದಾಗ ಅವರು ದೇವರು ಒಪ್ಪುವಂಥ ಗುರುಗಳಾಗಿದ್ದಾರೆ, ಜಗತ್ ಗುರುಗಳಾಗಿದ್ದಾರೆ. ಇಡೀ ಪ್ರಪಂಚದಲ್ಲಿ ಕೆಲವೊಬ್ಬರೇ ಸಾಧಕರಾಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ನಾವು ನೋಡಿದಾಗ ಬಸವಣ್ಣನವರನ್ನು ನೋಡ್ತೀವಿ, ಅದೇ ಥರ ಕೈವಾಲದಲ್ಲಿ ಕಾಲಜ್ಞಾನ ಬಂದಿರುವಂಥ ಯೋಗಿ ನಾರಾಯಣನವರನ್ನು ನೋಡ್ತೀವಿ. ಇವರೆಲ್ಲ ಚರಿತ್ರೆಗಳನ್ನ ನೋಡ್ತಾ ಮೆಲುಕಾಗ್ತಾ ತಾತ ಅಜ್ಜಿ ಇನ್ನೂ ಹಳಗಳು ಅವರ ಒಂದಾಟದಲ್ಲಿ ಬಡಿಕೊಂಡು ಬರ್ತಾ ಇದೆ. ಇವತ್ತಾದ್ರೆ ಮೊಬೈಲ್ ಎತ್ಕೋತೀವಿ, ಅಲ್ಲಿ ಏನಾಯಿತು ಇಲ್ಲೇ ಏನಾಯಿತು ಒಂದೊಂದು ಕ್ಷಣದ ಮಾಹಿತಿ ಬಂದು ನಮಗೆ ಮೊಬೈಲಲ್ಲಿ ಸಿಗುತ್ತೆ. ಆದರೆ ಹಿಂದೆ 500 ವರ್ಷಗಳ ಹಿಂದೆ ನೋಡಿ ಇವ್ರು ಏನು ಅಂತಂದ್ರೆ ಇವ್ರ ಬಗ್ಗೆ ಯಾರಾದ್ರೂ ಒಬ್ಬರು ಪುಸ್ತಕ ಬರೆದಿರ್ಬೇಕು, ಗ್ರಂಥ ಬರೆದಿರ್ಬೇಕು, ವಿಚಾರಗಳನ್ನು ಬರೆದಿರ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಪರಿಚಯನೇ ಆಗಲ್ಲ. ಆದರೆ ಎಷ್ಟು ಸಾಧನೆ ಮಾಡಿದರೆ, ಎಷ್ಟು ಊರುಗಳು ಪ್ರವಾಸ ಮಾಡಿದರೆ, ಎಲ್ಲೆಲ್ಲಿ ಅವರ ಕಾಲ್ನಡಿಗೆಯಲ್ಲಿ ತನ್ನ ವಿಚಾರವಂತಿಕೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಬುದ್ಧಿಯಿಂದ ಜ್ಞಾನದಿಂದ ಸಮಾಧಾನದಿಂದ ಗೆಲ್ಲುವಂಥ ಮನಸ್ಸನ್ನು ಮಾಡಿದಾಗ ಇವತ್ತು ನಾವೆಲ್ಲ ಇಷ್ಟು ಶ್ರದ್ಧೆಯಿಂದ ವೇಮನವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಏನೇ ತಿಳ್ಕೊಂಡ್ರು ಮೈಗೂಡಿಸ್ಕೊಳ್ಳುವಂಥದ್ದಿದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ, ಮೈಗೂಡಿಸ್ಕೋಬೇಕು ಅವ್ರನ್ನೆಲ್ಲರೂ ಕೂಡ ಅನ್ನೋದ್ರ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ, ಗೌರವ ಇದೆ ಇಂಥ ವಿಚಾರವತ್ತಿಗೆ ಬಗ್ಗೆ. ಆಮೇಲೆ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ವೇಮನ್ನ ಜಯಂತಿಯ ವೇಮನ್ನ ಅವರ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಹಿರಿಯರು ಮಾರ್ಗದರ್ಶಕರು ನಮ್ಮೊಟ್ಟಿಗೆ ಕೂತಿದ್ದಾರೆ ಅನ್ನುವಂಥ ಖುಷಿ ಕೂಡ ನನಗೆ ಇದೆ. ಬಹಳ ಜನ
ನನ್ನ ಒಡನಾಟದಲ್ಲಿರುವಂತ ಅಣ್ಣ ತಮ್ಮದ್ರಂತಲೇ ನಾನು ಇಷ್ಟಪಡ್ತೀನಿ ಅವ್ರನ್ನ ಯಾವಾಗಲೂ. ಅವರು ಕೂಡ ವಿದ್ಯಾಸಂಸ್ಥೆಗಳನ್ನ ನಡೆಸುವಂತ ವಿಚಾರದಲ್ಲಿ, ಕಾಳಜಿ ವಿಚಾರದಲ್ಲಿ, ಅದನ್ನ ಗೌರವವಾಗಿ ನಡ್ಸ್ಕೊಂಡು ಹೋಗುವಂತ ವಿಚಾರದಲ್ಲಿ ವಿಶೇಷವಾಗಿ ಇದು ಕೆ ಸಿ ರೆಡ್ಡಿಯವರ ಜನ್ಮವನ್ನ ತಾಳಿರುವಂತಹ ಮಣ್ಣು, ಈ ಕ್ಷೇತ್ರ ಕೆ ಸಿ ರೆಡ್ಡಿಯವರ ಜನ್ಮ ತಾಳಿರುವಂತಹ ಮಣ್ಣು. ನಾವು ಕಣ್ಣು ಮುಂದೆ ನೋಡುವಂತ ವಿಚಾರವು, ಹಿಂದೆ ನೋಡುದು ಕೂಡ ಮುಂದೆ ನೋಡುದು ಕೂಡ, ಈ ಮಣ್ಣನ್ನು ಹುಟ್ಟಿರುವಂತವರು ರಾಜ್ಯ ಬಿಟ್ಟು ಇನ್ನು ಎತ್ತರಕ್ಕೆ, ಭಾರತದ ಎತ್ತರಕ್ಕೆ, ಪ್ರಪಂಚದ ಎತ್ತರಕ್ಕೆ ಬೆಳೆದು ನಿಂತು ಸಾಧನೆಯನ್ನ ಮಾಡಿರುವಂತವರು. ಅಂತವರ ಎಲ್ಲಿ ಅವರು ಉಸಿರಾಡಿರುವಂತ ಮಣ್ಣಲ್ಲಿ, ಅವರ ಹೆಜ್ಜೆ ಗುರುತುಗಳಲ್ಲಿ, ಅವರ ಯಾವ ಮನೆಯಲ್ಲಿ ಹುಟ್ಟಿದ್ರು, ಯಾವ ಮನೆಯಲ್ಲಿ ಒಣ್ಣಾಟ ಇತ್ತು, ಯಾ ಅಣ್ಣ ತಮ್ಮನ ಜೊತೆ ಬೆಳೆದಿದ್ರು, ಆಟ ಆಡಿದ್ರು, ಅಂತವರ ಜೊತೆ ನನ್ನ ಸಂಪರ್ಕ, ಅವರ ರೀತಿ ನೀತಿ, ಅವರ ನಡೆದು ಬಂದ ದಾರಿಯನ್ನ ನಾನು ಬೆಲ್ಕ ಆಗ್ತಾ ಒಂದು ನನಗೆ ಕಲಿಸಿತ್ತು. 50 ವರ್ಷಗಳಾದ್ಮೇಲೆ ಈ ಮಣ್ಣಲ್ಲಿ, ಇದೇ ಮಣ್ಣಲ್ಲಿ ಹುಟ್ಟಿರುವಂತ, ಬಂಗಾರದ ಮಣ್ಣಲ್ಲಿ ಹುಟ್ಟಿರುವಂತ ಒಂದು ಹೆಣ್ಮಗುಗೆ ಅವಕಾಶ ಕೊಟ್ಟಾಗ ಅವರ ಚರಿತ್ರೆಯ ಸುವರ್ಣಾಕ್ಷರಗಳಲ್ಲಿ ಬರಿಬೇಕು ಅನ್ನುವಂತ ಒಂದು ಆಸೆ ನನಗಿತ್ತು. ಆ ಸಂದರ್ಭದಲ್ಲಿ ಇವತ್ತು ನಾರಾಯಣರೆಡ್ಡಿಯವರು ಇಲ್ಲ, ಅವರು ನಾನು ನೆನೆಸಿಕೋಬೇಕು. ಅವರು ಇದ್ದಂತ ಸಂದರ್ಭದಲ್ಲಿ ಅವರ ಹೆಸರನ್ನ, ಕೀರ್ತಿಯನ್ನ, ಪ್ರತಿಷ್ಠೆಯನ್ನ ಎತ್ತರಕ್ಕೆ ತರುವಂತ ಪ್ರಯತ್ನ ಮಾಡ್ಬೇಕನ್ನುವಂತ ಎಲ್ಲರ ಮಾರ್ಗದರ್ಶನ ಕೂಡ ತಗೊಂಡು 20 ಎಕರೆ ಜಾಗವನ್ನ ಕ್ಯಾಸಮಳ್ಳಿ ಹತ್ರ ನಾವು ಗುಡಿಸುವಂತ ಪ್ರಯತ್ನ ಮಾಡ್ತೀವಿ. 2 ಕೋಟಿ ಅನುದಾನ ಸಂಕೀರ್ಣ ಕೊಡ್ತಾರೆ. 11 ಕೋಟಿ ಅನುದಾನ ಇವತ್ತು ಕೆ ಸಿ ರೆಡ್ಡಿಯವರ ತಾಲೂಕು ಮಟ್ಟದ ಕ್ರೀಡಾಂಗಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡುವಂತ ಉದ್ದೇಶ ಸರ್ಕಾರದಲ್ಲಿ ಇದೇ ಪ್ರಸ್ತಾವನೆಯಲ್ಲಿದೆ. ಖಂಡಿತವಾಗೂ ನಾನು 11 ಕೋಟಿ ಅನುದಾನ ತಂದು ತಾಲೂಕು ಮಟ್ಟದ ಕ್ರೀಡಾಂಗಣ ಕೆ ಸಿ ರೆಡ್ಡಿಯವರ ಹೆಸರಲ್ಲಿ, ಅವರ ಹೆಸರಲ್ಲಿ ಶಾಶ್ವತವಾಗಿ ಮಾಡುವಂತ ಒಂದು ದೂರದೃಷ್ಟಿಯಿಂದ ಪ್ರಯತ್ನ ಮಾಡಿದ್ದೀನಿ. ಮೊದಲನೇ ಹಂತದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. 10 ಎಕರೆ ಜಾಗ ಕೇಳಿದ್ರು, 20 ಎಕರೆ ಜಾಗದಲ್ಲಿ 10-15 ಎಕರೆ ಜಾಗನ ತಾಲೂಕು ಮಟ್ಟದ ಕ್ರೀಡಾಂಗಣ ಅಂದ್ರೆ ಸ್ಟೇಡಿಯಂ, ಅದೊಂದು ಸ್ಟೇಡಿಯಂಗೆ ನಾವು ಹಸ್ತಾಂತರ ಮಾಡಿದ್ದೀವಿ. ಹಂತ ಹಂತವಾಗಿ ಅವರ ಹೆಸರನ್ನು ಉಳಿಸುವಂಥದ್ದು, ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಆ ಜಾಗನ ನಾವು ಅಭಿವೃದ್ಧಿ ಮಾಡಿ ಅವರ ಹೆಸರುಗಳನ್ನು ಉಳಿಸುವಂಥದ್ದನ್ನು ಮಾಡಬೇಕು. ಈ ಕಾಲಘಟ್ಟದಲ್ಲಿ ಅಂದ್ರೆ ನನ್ನ ಕಾಲಘಟ್ಟದಲ್ಲೂ ಕೂಡ ಅಪ್ಪಿ ರೆಡ್ಡಿಯವರ ಆದಿಯಾಗಿ, ವಿಜಯರಾಘವ ರೆಡ್ಡಿ ಅವರ ಆದಿಯಾಗಿ, ಯಾಕೆಂದ್ರೆ ಏನಾದರೂ ನಾವು ಎ ಪಿ ಎಂ ಸಿ ಮಾರ್ಕೆಟ್ ಅನ್ನ 25 ಎಕರೆಯಲ್ಲಿ ಏನಾದರೂ ಯಶಸ್ವಿಯಾಗಿ ಬರುವಂತ ದಿನಗಳಲ್ಲಿ 100 ಕೋಟಿ ಅನುದಾನ ಏನಾದರೂ ತರ್ತೀವಿ ಅಂದ್ರೆ ಇದು ಕೂಡ ಸಾಧನೆ ಅಂತ ಕೂಡ ನಾನು ಬಹಳ ಹಿಂದೆ ಹೇಳ್ತಾ ಇದ್ದೀನಿ. ಇವೆಲ್ಲರೂ ಕೂಡ ಮಾರ್ಗದರ್ಶಕರಿದ್ದಾಗ ಮಾತ್ರ ಸಾಧನೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಆ ಮಾರ್ಗದರ್ಶಕರು ನನ್ನ ಬೆನ್ನಿಂದೆ, ನನ್ನ ಬೆನ್ನಿಂದೆ ಸಹಕಾರವಾಗಿ ನನ್ನ ಈ ಮಗುವನ್ನ ನಾವು ಒಳ್ಳೆ ದಾರಿಯಲ್ಲಿ ನಡೆಸ್ತೀವಿ ಅನ್ನುವಂತ ನಂಬಿಕೆ ಇಲ್ಲಿದ್ದವರಿಗೆ ಇದ್ದ ಕಾರಣದಿಂದ ಮಾತ್ರ ತಂದೆ ಸ್ಥಾನದಲ್ಲಿ, ಒಡ ಹುಟ್ಟಿದ ಅಣ್ಣನ ಸ್ಥಾನದಲ್ಲಿ ನನ್ನ ಜೊತೆಯಲ್ಲಿ ನಿಂತು ಕೆಲವೊಂದು ಪರಿಶ್ರಮಗಳು ರೈತರಿಗೋಸ್ಕರ, ಬಡವರಿಗೋಸ್ಕರ ಮಾಡಿದಾಗ ನನ್ನ ಕಾಲಘಟ್ಟದಲ್ಲಿ ಇಂಥ ಸಾಧಕರನ್ನ ನೋಡುವಂತ ನನಗೆ ಅವಕಾಶ ಆಯಿತು. ಅವರ ಒಡನಾಟದಲ್ಲಿ ಕೆಲಸ ಮಾಡುವಂತ ಪರಿಚಯ ಅನುಭವ ಆಯಿತು ಅಂತ ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ. ಸದಾ ಕಾಲದಲ್ಲೂ ಇದೇ ಗೌರವವನ್ನು ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅವರ ಮುಖಾಂತರ ನಾನು ರೈತರ ಸೇವೆಯನ್ನ ಮಾಡುವಂತ ಕಲಿತೆ ಮಾಡ್ತೀನಿ ಭವಿಷ್ಯದಲ್ಲೂ ಕೂಡ ಅಂತ ಈ ದಿನ ಬಹಳ ಹೆಮ್ಮೆಯಿಂದ ಹೇಳ್ತಾ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ, ಯಾರು ಪೂರ್ವವಾಗಿ ಪರೋಕ್ಷವಾಗಿ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ವಿಶೇಷವಾಗಿ ಮೆರುಗು ಕೊಟ್ಟಿದೆ. ಬರುವಂತ ದಿನಗಳಲ್ಲಿ ಶಾಲಾ ಹಂತದ ಮಕ್ಕಳಿಗೆ, ಕಾಲೇಜಿನ ಹಂತದ ಮಕ್ಕಳಿಗೆ ಇವರ ಚರಿತ್ರೆಗಳನ್ನ ತಿಳಿಸುವಂತದ್ದು ಚಿಕ್ಕ ಚಿಕ್ಕ ಅವರ ಪಠ್ಯಗಳಲ್ಲಿ ಸಾರಾಂಶವನ್ನ ಹೇಳ್ತಾ ಇದ್ರಿ. ಕೆಲವೊಂದು ಸಾರಾಂಶಗಳು ನಮಗೂ ಗೊತ್ತಿರಲ್ಲ, ತಿಳ್ಕೊಳ್ಳೋದಂತ ಪ್ರಯತ್ನ ಮಾಡಿರಲ್ಲ, ಅದನ್ನ ತಿಳಿಸುವಂತದ್ದನ್ನ ಅವರ ಜನ್ಮದಿನದಿನ ಮಕ್ಕಳಿಗೆ ಇದನ್ನ ಫ್ರೀಯಾಗಿ ಕೊಡುವಂತದನ್ನ ಮಾಡುವಂತ ಪ್ರಯತ್ನ ಮಾಡೋಣ. ನನ್ನ ಸಹಕಾರ ಇಂಥ ವಿಚಾರಗಳಲ್ಲಿ ಸದಾ ಕಾಲ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ತಾಲೂಕು ಮಟ್ಟದ ಎಲ್ಲ ತಹಸೀಲ್ದಾರ್ ಆದಿ ಆಗಿ, ಕಮಿಷನರ್ ಆದಿ ಆಗಿ, ಶಿಕ್ಷಣಾಧಿಕಾರಿ ಆದಿ ಆಗಿ, ಪೊಲೀಸ್ ಇಲಾಖೆಯಿಂದ ಬಂದಿರುವ ಎಲ್ಲ ವೈದ್ಯಕೀಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ವಿಶೇಷವಾಗಿ ಕಾರ್ಯಕ್ರಮನ ಇಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.
ಶಾಸಕರಲ್ಲಿ ಒಂದು ಮನವಿ,